ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬೊಕ್ಕಸಕ್ಕೆ ದೊಡ್ಡ ಕೊಡುಗೆಯಾಗಿದ್ದ ಪಾರ್ಕಿಂಗ್ ವಸೂಲಿ ಹಣ ಸ್ಟಾಪ್ ಆಗಿದೆ. ಈ ನಿಟ್ಟಿನಲ್ಲಿ ಪಾಲಿಕೆಯ ಆರ್ಥಿಕ ಸಮಸ್ಯೆಗೆ ದೊಡ್ಡ ಹೊರೆಯಾಗಿದೆ. ಕೆಲವೊಂದು ನ್ಯೂನತೆಗಳ ಮಧ್ಯದಲ್ಲಿಯೂ ಪಾಲಿಕೆ ದ್ವಿಚಕ್ರ ಹಾಗೂ ನಾಲ್ಕು ಚಕ್ರದ ವಾಹನಗಳಿಗೆ ಪಾರ್ಕಿಂಗ್ ಹಾಕಿ ಹಣವನ್ನ ಪಾಲಿಕೆಗೆ ಸಂದಾಯ ಮಾಡಿಕೊಳ್ಳುತ್ತಿತ್ತು. ಈಗ ಸ್ಥಗಿತಗೊಂಡ ಹಿನ್ನೆಲೆ ಬೊಕ್ಕಸಕ್ಕೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಹೌದು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಹುತೇಕ ಕಡೆಯಲ್ಲಿ ಅಂದರೆ ಕೊಪ್ಪಿಕರ ರೋಡ್, ದುರ್ಗದ ಬಯಲ್ ಸೇರಿದಂತೆ ಅವಳಿ ನಗರದಲ್ಲಿ ಟೆಂಡರ್ ನೀಡುವ ಮೂಲಕ ಪಾಲಿಕೆಗೆ ದೊಡ್ಡ ಮೊತ್ತದ ಹಣವನ್ನು ಸಂದಾಯ ಮಾಡಿಕೊಳ್ಳುತ್ತಿತ್ತು. ಆದರೆ ಕಳೆದ ಒಂದು ವರ್ಷದಿಂದ ಪಾರ್ಕಿಂಗ್ ಟೆಂಡರ್ ಆಗದೇ ಇರುವುದು ಸಾರ್ವಜನಿಕರಿಗೆ ಒಳ್ಳೆಯದೇ ಆಗಿದೆ. ಆದರೆ ಪಾಲಿಕೆಗೆ ಮಾತ್ರ ಆರ್ಥಿಕ ಹೊಡೆತ ಬಿದ್ದಿದೆ. ಕಾಣ್ತಾ ಇದೆ ಈಗ ಅವರು ಅವ್ರಿಗೋಸ್ಕರ ಅವ್ರಿಗೋಸ್ಕರ ಇಟ್ಟಿದ್ದಂಗೆ ರೀ ಅಷ್ಟೇ. ಯಾಕಂದ್ರೆ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ಇಟ್ಟಿದ್ರೆ ಚಲೋ ಕೆಲಸ ಆಗ್ತಿತ್ತು. ಈಗ ಹೊಸದವ್ರು ಇಟ್ಟಿದ ಕೂಡಲೇ ಅವ್ರಿಗೆ ಏನೂ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡ್ತೀವಿ, ಏನು ಕೆಲಸ ಆಗ್ತಿಲ್ಲ, ಜೀರೋ ಇದೆ ರೀ. ಎಲ್ಲಿಯಾದ್ರೂ ನೋಡ್ರಿ ಜೀರೋ ಇದೆ ಕೆಲಸ, ಯಾವುದೂ ಆಗ್ತಾಯಿಲ್ಲ. 1,000 ಕೋಟಿ ತೋರಿಸಿದ್ದಾರೆ ಬಜೆಟ್ ಒಳಗೆ. 50 ಲಕ್ಷ ರಿಲೀಸ್ ಮಾಡಲಿಕ್ಕಾಗಿಲ್ಲ ಅಂತಂದರೆ 100% ಅದು ಬೋಕಸ್ ಬಜೆಟ್ ಅಂತ ಕ್ಲಿಯರ್ ಆಗ್ತಾ ಇದೆ. ಈಗ ನಮ್ಮದು ವಾದ ಏನಂದರೆ, ಫಸ್ಟ್ದಾಗಿ ನಮ್ಗೆ 50 ಲಕ್ಷ ನೀವು ಏನು ಕೊಟ್ಟಿದ್ರೆ ಅದನ್ನು ಟೆಂಡ್ರ್ ಯಾಕೆ ಕರೆದಿಲ್ಲ? ಯಾಕಂದರೆ ಮಹಾನಗರ ಪಾಲಿಕೆ ಅನುದಾನನೇ ಅದು. ನೀವು ಅಟ್ಲೀಸ್ಟ್ ಟೆಂಡ್ರ್, ಈಗ ಗೌರ್ಮೆಂಟ್ ಆದೇಶ ಬಂದಿದ್ದು ಜೂನ್ ಎಲೆಕ್ಷನ್ ಆದಮೇಲೆ ಬಂದಿದೆ. ಅದಕ್ಕಿಂತ ಮುಂಚೆ 1 ವರ್ಷ ಟೈಮ್ ಇತ್ತಲ್ಲ ನಮ್ಗೆ, ಅವಾಗ ಮಾಡಬೇಕಾಗಿತ್ತು, ಎದಕ್ಕೆ ಮಾಡಿಲ್ಲ ಅಂತೇಳಿ ನಮ್ಮದು ಫಸ್ಟ್ ಕ್ವಶನ್ ರೀ ಅದು. ಆದಷ್ಟು ಬೇಗ ಅದೊಂದು ಆಗಬೇಕು. ಆಮೇಲೆ 75 ಲಕ್ಷ ಸದಸ್ಯರಿಗೆ ಅಂತಂದರು, ಹೆಣ್ಣು ಮಹಿಳಾ ಕಾಂಗ್ರೆಸ್ ಮಹಿಳಾ ಸದಸ್ಯರವ್ರಿಗೆ 80 ಲಕ್ಷ ಅಂತ ಹೇಳಿದ್ದಾರೆ. 5 ಲಕ್ಷ ನಿಮ್ಗೆ ಬೋನಸ್ ಅಂತ ಹೇಳಿದ್ದಾರೆ. ನಮ್ಗೆ ಫುಲ್ ಖುಷಿ ಮಾಡಿದ್ದಾರೆ ಅವರು. ಆದರೆ ಇವತ್ತು ಮಟ್ಟ ಏನೂ ಇಲ್ಲ, ಅದನ್ನೂ ಇಲ್ಲ, ಇದನ್ನೂ ಇಲ್ಲ. ಪೇಪರ್ದಾಗಂತೂ ದೊಡ್ಡ ಹೈಲೈಟ್ ಬಂದಿದೆ, ಹೆಣ್ಣು ಮಕ್ಕಳಿಗೆ 5 ಲಕ್ಷ ಮಹಾಪೌರರು ಹೆಚ್ಚಿಗೆ ಮಾಡಿದ್ದಾರೆ, ಮತ್ತು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಶಿವು ಮೆಣಸಿನಕಾಯಿ ಅವರು ಬೋನಸ್ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ ಅಂತೇಳಿ ದೊಡ್ಡ ದೊಡ್ಡದು ಎಲ್ಲ ಪೇಪರ್ದಾಗೆಲ್ಲ ಬಂದಿದೆ. ಆದರೆ ಇವತ್ತು ಮಟ್ಟ 1 ರೂಪಾಯಿ ಇಲ್ಲ. ಒಂದು ಲೈಟ್ ಹಾಕಿರಪ್ಪ ಈಗ ಅದೆಲ್ಲ 100% ನಾವು ದೊನೆ ಎತ್ತಿರ್ತೀವಿ ರೀ, ಕೇಳ್ತೀವಿ ಅದ್ರ ಬಗ್ಗೆ. ಈಗ ಇಷ್ಟು ದಿವಸ ಅಂದರೆ ನಮಗೆ ನೋಡ್ರಿ ಸರ್, ಹಳೆಯವ್ರು ಇದ್ರು ಅವ್ರು ಕೇಳಕ್ಕತ್ತಿದ್ರು, ಕೆಲವು ಕಡೆ ಆಗಿದಾವ ಅಂತಾರೆ, ಕೆಲವು ಕಡೆ ಆಗಿಲ್ಲ ಅಂತಾರೆ. ಆದರೆ ಇವಾಗ ಏನಿದೆ ಸಂಪೂರ್ಣವಾಗಿ ನಾವು ಮಾಹಿತಿ ತೊಗೊತೀವಿ, ಅದ್ರ ಬಗ್ಗೆ ನಾವು ಧ್ವನಿ ಎತ್ತಿ ಕೇಳ್ತೀವಿ ಸರ್. ಮತ್ತೆ ಅದೇ ರೀ, ಏನು ಗೊತ್ತಿಲ್ಲದವ್ರು ತೊಗೊಂಡು ಬಂದು ಕುಡಿಸಿದ್ರೆ ಹಿಂಗೆ ಆಗೋದಿಲ್ಲ. ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ ಸ್ವಲ್ಪ ತೊಗೊಂಡು ಬಂದಿದ್ರೆ ಕೆಲಸ ಆಗ್ತಿತ್ತು. ಅವ್ರಿಗೇನು ಗೊತ್ತೇ ಇಲ್ಲ ಏನು ಮಾಡಬೇಕಂತೇಳಿ. ಅದಕ್ಕೆ ಅವರು ಚೇಂಬರ್ದಾಗ ಬರ್ತಾರೆ, ಕೂಡ್ತಾರೆ, ಹೋಗ್ತಾರೆ. ಏನು ಮಾಡಬೇಕು, ಈಗ ಮಳೆ ಇಷ್ಟು ಬರ್ತಾ ಇದೆ, ಇಷ್ಟು ಸಮಸ್ಯೆ ಆಗ್ತಾ ಇದೆ, ಇದ್ರ ಬಗ್ಗೆ ವಿಸಿಟ್ ಮಾಡೋಣ, ಏನಾರು ಆ್ಯಕ್ಷನ್ ತೊಗೊಳ್ಳೋಣ, ಎಮರ್ಜೆನ್ಸಿ ಒಳಗೆ ಏನಾರು ಮಾಡೋಣ ಅಂತ ಅವ್ರಿಗೆ ಅದು ಜ್ಞಾನನೇ ಇಲ್ಲದಂಗೆ. ಆದರೆ ನಾವು ಈಗಾಗಲೇ ಇದಕ್ಕಿಂತ ಮುಂಚೆ ಪಾರ್ಕಿಂಗ್ ಅಂಥೇಳಿ ದುರ್ಗದ ಬೈಲಾಗಲಿ, ಸ್ಟೇಷನ್ ರೋಡ್ ಆಗಲಿ, ಜನತಾ ಬಜಾರ್ ಆಗಲಿ, ಕೊಪ್ಪಿಕರ್ ರೋಡ್ ಆಗಲಿ, ಎಲ್ಲ ಕಡೆ ಪಾರ್ಕಿಂಗ್ ಅಂತ ಮಾಡಿದರು. ಅದಕ್ಕಂಥೇಳಿ ಒಂದು ಟೆಂಡ್ರ್ ಕರೆದಿದ್ರು. ಅದಕ್ಕೆ 8 ಲಕ್ಷ ಆಗ್ತೈತೆ ಟೆಂಡ್ರ್ ಕರಿತಿದ್ರು, ಪಾರ್ಕಿಂಗ್ ಆಗ್ತಿತ್ತು, ಅದನ್ನು ಬಂದ್ ಮಾಡಿದ್ದಾರೆ. ಆಮೇಲೆ ಬೀದಿ ವ್ಯಾಪಾರಸ್ಥರಂದರೆ ರೋಡ್ ಮೇಲೆ ಯಾರು ಫುಟ್ಪಾತ್ ಮೇಲೆ ಇರ್ತಾರೆ ಅವ್ರಿಗೊಂದು ಚೀಟಿ ಕೊಡ್ತಿದ್ರು, ಅದು ಒಂದು ಇನ್ಕಮ್ ಇತ್ತು ನಮ್ಮ ಮಹಾನಗರ ಪಾಲಿಕೆಗೆ, ಅದನ್ನು ಬಂದ್ ಮಾಡಿದ್ದಾರೆ. ಬರೇ ಟ್ಯಾಕ್ಸ್ ಸೇರಿಸೋದು, ಡೆವಲಪ್ಮೆಂಟ್ ಮನೆ ಕಟ್ಟಬೇಕಂತಂದರೆ ಡೆವಲಪ್ಮೆಂಟ್ ಇದರಲ್ಲಿ ರೋಡ್ ಕಟ್ಟಿಂಗ್ದು ತೆರೆದ ಚರಂಡಿ ಚಾರ್ಜ್, ಒಳಚರಂಡಿ ಚಾರ್ಜ್ ಇದನ್ನೆಲ್ಲ ಏರಿಸ್ಕೊತ ಹೊಂಟಿದ್ದಾರೆ. ಅದನ್ನು ಏರಿಸೋ ಬದಲು ಮೊದಲು ಇದು ಏನು ಇನ್ಕಮ್ ಬರುತ್ತೆ ಇದನ್ನು ಮಾಡಬೇಕಾಗಿತ್ತು. ಅವ್ರು ಎಲ್ಲಿ ಇನ್ಕಮ್ ಬರುತ್ತೆ ಅಲ್ಲಿ ಮಾಡಬೇಕು, ಅದೆಲ್ಲ ಬಂದಿಟ್ಟು ಇದ್ರಾಗ ಬಂದಿದ್ದಾರೆ. ನಮ್ಗೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ರೀ, 100% ಇದ್ರ ಬಗ್ಗೆ ನಾವು ಆ್ಯಕ್ಷನ್ ತೊಗೊಂಡು ಇದನ್ನು ಮಾಡಿಸೇಬಿಡ್ತೀವಿ. ಯಾಕಂತಂದರೆ ಇದು ಬರೋ ಇನ್ಕಮ್ ನಮಗೆ, ಅದನ್ನು ನಾವು ಖಂಡಿತ ಮಾಡ್ತೀವಿ ರೀ. ಅದು ಮೇಡಮ್ ಈಗ ಪಾರ್ಕಿಂಗ್ ನಿರ್ವಹಣೆ ಮಾಡಲಿಕ್ಕೆ ಪಾಲಿಕೆ ವೈಫಲ್ಯ ಆಗಿದೆ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಇಲ್ಲಿ ಟೆಂಡರ್ ಮುಗಿದಿದ್ರು ಕೂಡ ಅವರು ನಡೆಸಿ ಹಣನ ವಸೂಲಿ ಮಾಡ್ತಿದ್ರು ಅಂತ. ಹೌದು, ಈಗ ಅದ್ರ ಸಂಬಂಧನೇ ಸರ್ ನಾವು ಮಾತಾಡ್ತೀವಿ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆನೂ ನಾವು ಡಿಸ್ಕಷನ್ ಮಾಡ್ತೀವಿ, ಎಲ್ಲಿ ಪಾರ್ಕಿಂಗ್ ಮಾಡಬೇಕು, ಎಷ್ಟು ದಿವಸ ಮಾಡಬೇಕೆಲ್ಲ ಒಂದು ಬೋರ್ಡ್ ಒಳಗೇ ಇಂಥವ್ರದ್ದು ಟೆಂಡರ್ ಇದೆ, ಅವ್ರ ಫೋನ್ ನಂಬರ್ ಹಾಕಿ ಇಷ್ಟು ದಿವಸದಿಂದ ಇಷ್ಟು ದಿವಸವರೆಗೆ ಇವರು ಮಾಡೋರು ಅಂತ ನಾವು ಒಂದು ಎಲ್ಲಿ ಪಾರ್ಕಿಂಗ್ ಯಾರ ಹೆಸರು ಮೇಲೆ ಆಗ್ತೀವಿ ಅವ್ರ ಹೆಸರು ಮೇಲೆ ಬೋರ್ಡ್ ಹಾಕಿಸ್ಬಿಡ್ತೀವಿ. ಯಾವ ಸಮಸ್ಯೆ ಇರೋದಿಲ್ಲ, ಅವ್ರು ಎಕ್ಸ್ಟ್ರಾ ಮಾಡಲಿಕ್ಕೂ ಬರೋದಿಲ್ಲ, ಮುಂದುವರ್ಸೋಕ್ಕೆ ಬರೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗ್ತೈತೆ. ಈ ಒಂದು ವ್ಯವಸ್ಥೆ ನಾವು ಮಾಡಿಸ್ತೀವಿ. ಇನ್ನು ಪಾಲಿಕೆಗೆ ಸುಮಾರು ದಿನಗಳಿಂದ
ಪಾರ್ಕಿಂಗ್ ಸಂಬಂಧಿಸಿದ ಹಣ ಸಂದಾಯವಾಗದೇ ಇರುವುದು ಸಾಕಷ್ಟು ಆರ್ಥಿಕ ಹೊರೆಯಾಗಿದೆ. ಈ ಹಿಂದೆ ಇದ್ದ ಪಾಲಿಕೆ ಮಹಾಪೌರರು ಹಾಗೂ ಹಾಲಿ ಮಹಾಪೌರರು ಈ ಬಗ್ಗೆ ಕಾಳಜಿ ತೋರದೇ ಇರುವುದು ಇಂಥದೊಂದು ಅವ್ಯವಸ್ಥೆಗೆ ಕಾರಣವಾಗಿದೆ. ಈ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಧ್ವನಿ ಎತ್ತುವ ಮೂಲಕ ವ್ಯವಸ್ಥೆ ಸರಿಪಡಿಸುವ ಕಾರ್ಯವನ್ನು ಮಾಡುತ್ತೇನೆ ಎಂದು ವಿಪಕ್ಷ ನಾಯಕಿ ಭರವಸೆ ನೀಡಿದರು. ಒಟ್ಟಿನಲ್ಲಿ ಪಾಲಿಕೆಯ ಆರ್ಥಿಕ ವ್ಯವಸ್ಥೆ ಹದಗೆಡಿಸಲು ರಾಜಕೀಯ ಪಕ್ಷಗಳು ಕುತಂತ್ರ ನಡೆಸುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದರೂ ಜನಪ್ರತಿನಿಧಿಗಳು ಜನರ ಹಿತವನ್ನು ಕಾಪಾಡಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.